ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾಳಿನ ಮ್ಯಾಚು RCB ವರ್ಸಸ್ LSG. ಈ ವಿಡಿಯೋ ನಾಳೆ ನೋಡ್ತಿರೋ ಇವತ್ತು ನೋಡ್ತಿರೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಾಳಿನ ಮ್ಯಾಚು LSG ವರ್ಸಸ್ RCB ಇದೆ. ಈ ಮ್ಯಾಚಲ್ಲಿ RCB ಪ್ಲೇಯಿಂಗ್ 11 ಏನು ಅಂತ ಹೇಳ್ತೀನಿ ಅಂದರೆ, RCB ಪ್ಲೇಯಿಂಗ್ 11 ಎಲ್ಲ ಮ್ಯಾಚಲ್ಲೂ ಹೇಳ್ತಿರ್ತೀನಿ, ಇದಾಗುತ್ತೆ ಅದಾಗುತ್ತೆ, ಚೇಂಜಸ್ ಇದ್ರೆ ಹೇಳ್ತೀನಿ ಅದಾಗುತ್ತೆ ಇದಾಗುತ್ತೆ ಅಂತ. ಬಟ್ ಪಾಸಿಬಲ್ ಪ್ರಿಡಿಕ್ಟೆಡ್ ಚೇಂಜ್ ಅಂತೂ ಆಗಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಸಿದ್ಧಾರ್ಥ್ ಕೋಲರ್ ಬರ್ತಾರೆ 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 ಅಂತ ಅಂದ್ಕೊಂಡ್ವಿ. ಪ್ರಭುದೇಸಾಯಿ ಅವ್ರನ್ನ ತೊಗೊಂಬಂದ್ಬಿಟ್ಟು ಒಂದು ಒಳ್ಳೆ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ RCB ಅವರು. ಬೇರೆ ಆ್ಯಂಗಲಲ್ಲೇ ಯೋಚನೆ ಮಾಡಿದರೆ, ಬೌಲಿಂಗ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮದು ಬ್ಯಾಟಿಂಗ್ ಸಿಕ್ಕಾಗಬಿಟ್ಟೆ ಸ್ಟ್ರೆಂತ್ ಮಾಡ್ಕೋಬೇಕು. ಒಂಥರ ಬ್ಯಾಟಿಂಗ್ ಹೆವಿ ಥರ ಕಾಣಿಸ್ತಿದೆ ನಮ್ಮ RCB. ನೋಡ್ತು ಅಂತಂದರೆ RCB ಏನಾದ್ರು ಚೇಂಜಸ್ ಆಗುತ್ತಾ ಗುರು ಅಂತ ಕೇಳಿದ್ರೆ, ನೀವು ಕೇಳ್ಬೋದು ಯಾವ್ಯಾವ ಸ್ಲಾಟ್ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ ಅಂತ. ನಿಮಗೆ ಓಪನಿಂಗ್ ಸ್ಲಾಟನ್ನು ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿರೋ ಫ್ಯಾಫ್ ಡ್ಯೂಪ್ಲೆಸಿಸ್ ಅವರು, ಜೊತೆಗೆ ಅನುಜ್ ರಾವತ್ ಅವರು ಆಡಿರುವಂಥ 6 ಮ್ಯಾಚಲ್ಲಿ ನಿಮಗೆ ಅನುಜ್ ರಾವತ್ ಅವರು 1 ಮ್ಯಾಚಲ್ಲಿ ಅಷ್ಟೇ ಚೆನ್ನಾಗಿ ಆಡಿರೋದು, ಅದನ್ನು ಬಿಡ್ತು ಅಂದರೆ ಎಲ್ಲ ನಿಮಗೆ ಕಮ್ಮಿ ಸ್ಕೋರೇ ಹೊಡೆದಿರೋದು. ಫ್ಯಾಫ್ ಅವರು ಅಷ್ಟೇ ಫಸ್ಟ್ ಮ್ಯಾಚ್ ಒಂದೇ ಚೆನ್ನಾಗಿ ಆಡಿದ್ದು, ಹ್ಯೂಜ್ ಸ್ಕೋರ್ ಬಂದಿದ್ದು, ಅದನ್ನು ಬಿಡ್ತು ಅಂದರೆ ಎಲ್ಲ ಸಿಂಗಲ್ ಡಿಜಿಟಲ್ಲಿ, ಜೊತೆಗೆ ನಿಮಗೆ ಡಬಲ್ ಡಿಜಿಟಲ್ಲಿ ಔಟ್ ಆಗಿರೋವಂಥದ್ದೇ. ನಿಮಗೆ ಲಾಂಗ್ ಆನಲ್ಲಿ ಬೇಜಾನ್ಸಲ್ಲಿ ಔಟ್ ಆಗೋಗ್ಬಿಟ್ಟಿದ್ದಾರೆ ಫ್ಯಾಫ್ ಅವರು. ಲಾಸ್ಟ್ ಮ್ಯಾಚ್ ಲಾಂಗ್ ಆನ್ ಹೊಡಿಬೇಕು, ಪಾಯಿಂಟಲ್ಲಿ ಔಟ್ ಆದರು. ಸೊ ಅದೇ ಥರ ಔಟ್ ಆಗ್ತಾ ಇದ್ದಾರೆ. ಫ್ಯಾಫ್ ಅವರು ಲಯ ಕಂಡುಕೊಳ್ಳಲೇಬೇಕು. ಫ್ಯಾಫ್ ಅವರು ಲಯ ಕಂಡುಕೊಂಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಈ ಸೀಸನ್ ಫುಲ್ಲು ಅವರು ಸೊನ್ನೆ ಹೊಡೆದ್ರು ಅವ್ರನ್ನೇ ಆಡಿಸ್ಬೇಕಾಗುತ್ತೆ, ಯಾಕಂದರೆ ಅವರು ಕ್ಯಾಪ್ಟನ್ ಆಗಿದ್ದ, ಅವ್ರನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸುಮಾರು ಜನ ಕೇಳ್ತಾ ಇದ್ರು ಫಿನಾಲನ್ ಅವ್ರು ಏನಲ್ಲಿ ಬೆಂಚ್ನ ಬಿಸಿ ಮಾಡ್ತಾವ್ರ ಗುರು, ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಫಿನಾಲನ್ನು ಆಡಿಸ್ಬೋದಲ್ವಾ ಗುರು ಅನುಜ್ ರಾವತ್ ಅವರ ಜಾಗದಲ್ಲಿ ಅಂತ ಕೇಳ್ತಿದ್ರ. ಬಟ್ ಓವರ್ಸೀಸ್ ಸ್ಲಾಟ್ ಆಗಿರೋದ್ರಿಂದ ಫಿನಾಲನ್ ಅವ್ರನ್ನ ಆಡಿಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಅನುಜ್ ರಾವತ್ ಅವರ ಜಾಗದಲ್ಲಿ ಫಿನಾಲನ್ ಆಡಿದ್ರೆ ಅಂದರೆ ನಾನು ಖುಷಿ ಪಡ್ತೀನಿ. ಅನುಜ್ ರಾವತ್ ಅವರು ಯಾಕೋ ಹೆವಿ ಕಾಣಿಸ್ತಾ ಇಲ್ಲ ನಿಮಗೆ, ರನ್ ರೇಟು ಕೂಡ ಸ್ವಲ್ಪ ಡೌನಲ್ಲೇ ಹೊಡಿತಾ ಇದ್ದಾರೆ. ಬಟ್ ಈ ಮ್ಯಾಚ್ ಗೊತ್ತಿಲ್ಲ, ಈ ಮ್ಯಾಚ್ ಬೂಮ್ ಆದರೂ ಆಗಬಹುದು. ಸೊ ಜಾಸ್ತಿ ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ ಮಮ್ಮ. ಅಂದರೆ 6 ಮ್ಯಾಚಲ್ಲಿ ಒಂದು ಮ್ಯಾಚ್ ಅಷ್ಟೇ ಚೆನ್ನಾಗಿ ಆಡಿದ್ದಾರೆ ಅಂತಂದರೆ, ಅಂದರೆ ಬ್ಯಾಕ್ ಮಾಡ್ತಾರೆ ಪ್ಲೇಯರ್ನ, ನಾನು ಇವಾಗ ಚೇಂಜ್ ಮಾಡ್ಬಿಡಿದ್ರೆ ಅಂತ ಹೇಳ್ತಾ ಇಲ್ಲ. ಜಾಸ್ತಿ ಅವಕಾಶ ಕೊಟ್ಟಷ್ಟು ನಿಮಗೆ ಹಿಂದೆಗಡೆ ಪ್ಲೇಯರ್ಗಳಿರ್ತಾರಲ್ಲ ಅವ್ರಿಗೂ ಒಂಥರ ಲಾಸ್ ಮಾಡ್ದಂಗೆ ಆಗ್ತಿರುತ್ತೆ. ಇವಾಗ ರಜತ್ ಪಟ್ಟಿದಾರ್ ಅವ್ರು ಇದ್ದಾರೆ, ವಿರಾಟ್ ಕೊಹ್ಲಿ ಅವ್ರನ್ನ ಮೇಲ್ಗಡೆ ಕಳಿಸ್ಬಿಟ್ಟು ರಜತ್ ಪಟ್ಟಿದಾರ್ ಅವ್ರನ್ನ ನಿಮಗೆ ಒನ್ ಡೌನಿಗೆ ಕಳಿಸ್ತಾರೆ. ಆ ಥರನೂ ಮಾಡಿದ್ರು ಮಾಡಬಹುದು, ಯೋಚನೆ ಮಾಡಿದ್ರು ಮಾಡಬಹುದು. ಬಟ್ ಅದು ಪಾಸಿಬಲ್ ಇಲ್ಲ ನನ್ನ ಪ್ರಕಾರ ನೋಡ್ತು ಅಂತಂದರೆ. ಬೇಕಾದರೆ ಶಫಲ್ ಮಾಡ್ಕೋಬೋದು ಬ್ಯಾಟಿಂಗ್ ಆರ್ಡ್ರಲ್ಲಿ, ಬಟ್ ಅದು ಆಗೋದಿಲ್ಲ. RCB ಸೇಮ್ 11 ಇಳಿಸ್ತಾರೆ. ಅಂದರೆ ಅನುಜ್ ರಾವತ್ ಅವರು ಇನ್ನೂ ಒಂದು ಎರಡು ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂತಂದ್ರೂ ಕೂಡ ಸೇಮ್ 11ನೇ ಇರುತ್ತೆ. ಸೇಮ್ 11 ಅಲ್ಲ, ಅನುಜ್ ರಾವತ್ ಅವ್ರನ್ನ ಬ್ಯಾಕ್ ಮಾಡ್ತಾರೆ. ಫ್ಯಾಫ್ ಅವ್ರನ್ನು ಕೂಡ, ಫ್ಯಾಫ್ ಅವ್ರು ಏನು ಬ್ಯಾಕ್ ಮಾಡೋದು, ಫ್ಯಾಫ್ ಅವರ ಕ್ಯಾಪ್ಟನಲ್ಲಿ ಅವ್ರನ್ನ ಬ್ಯಾಕ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಅವರಂತೂ ಎಲ್ಲ ಮ್ಯಾಚ್ ಆಡೇ ಆಡ್ತಾರೆ. ಸೊ ಫ್ಯಾಫ್ನ ನಿಮಗೆ ಒಂದು 4-5 ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂತಂದಿದ್ದ ಮಾತಿಗೆ ಅಜಿಬ್ ಪ್ಲೇಯರ್ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಚೆನ್ನಾಗೇನೆ ಆಡ್ತಾರೆ, ಒಟ್ಟಿನಲ್ಲಿ ಒಂದು ಏನು ಹೇಳ್ತಾರೆ ಅದಕ್ಕೆ, ರಿದಮ್ ಬೇಕಷ್ಟೇ, ಒಂದು ಮೊಮೆಂಟಮ್ ಬೇಕು. ಮೊಮೆಂಟಮ್ ಶಿಫ್ಟ್ ಆಯಿತು ಅಂತಂದರೆ ಒಂಥರ ಹೆವಿಯಾಗಿ ಹೋಗ್ತಾರೆ ಫ್ಯಾಕ್ ಅವರು. ಏನು ಮಳೆ ಮಮ್ಮ ಇವತ್ತು ಬೆಂಗಳೂರಲ್ಲಿ, ಭಯಂಕರ ಮಳೆ. ನಾನು ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡೆ, ಹೆವಿಯಾಗಿ ಬಂತು, ಸೌಂಡೇ ಕೇಳಿಸ್ತಿಲ್ಲ, ನನ್ನ ವಾಯ್ಸೇ ಕೇಳಿಸ್ತಿಲ್ಲ. ಇವಾಗ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಕೇಳಿಸ್ತಾ ಇರ್ಬೋದು, ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರಲ್ಲಿ ಹೆವಿ ಬಂದಿದೆ ಮಳೆ, ಯಾವ್ಯಾವ ಏರಿಯಾದಲ್ಲಿ ಮಳೆ ಜಾಸ್ತಿ ಬಂದಿದೆ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಎಲ್ಲಿಂದ ನೋಡ್ತಿದ್ದೀರಾ, ಬೆಂಗಳೂರಲ್ಲಿ ಮಾತ್ರ ಮಳೆ ಅಥವಾ ಬೇರೆ ಕಡೆ ಎಲ್ಲ ಕಡೆನೂ ಮಳೆ ಬರ್ತಾ ಇದೆಯಾ ಇವತ್ತು ಅಂತ. ಸೊ ನನ್ನ ಪ್ರಕಾರ RCB ಯಾವುದೇ ಚೇಂಜಸ್ಸು ಇರೋದಿಲ್ಲ. ಇವತ್ತು KL ರಾಹುಲ್ ಅವರ ಬರ್ತ್ಡೇ ಬೇರೆ. ಸ್ವಲ್ಪ ಜನ ಹೇಳಿದಿರೆ KL ರಾಹುಲ್ಗೆ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ. 30 ವರ್ಷ ಇವತ್ತು KL ರಾಹುಲ್ಗೆ ಅವರ ಸೆಲೆಬ್ರೇಷನ್ನ, ಅಂದರೆ ಇವತ್ತೇನಾದರೂ ಇತ್ತಿತ್ತು ಅಂತ ಅಂದಿದ್ರೆ, ಲಕ್ನೋ ಅವ್ರದ್ದು ಮ್ಯಾಚ್ ಇತ್ತು ಅಂದರೆ ಚೆನ್ನಾಗಿ ಇರೋದು. KL ರಾಹುಲ್ ಏನಾದರೂ ಇವತ್ತು ಏನಾದರೂ ಒಂದು 100 ಬಂದಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಇರ್ತಿತ್ತು. ಬಟ್ ಇವತ್ತು ಮ್ಯಾಚ್ ಬೇರೆ ಇಲ್ಲ. ಬಟ್ ನೆಕ್ಸ್ಟ್ ಡೇ ಮ್ಯಾಚ್ ಇರೋದ್ರಿಂದ ಅವರ ಬರ್ಡೇನ ನಾಳೆ ಸೆಲೆಬ್ರೇಟ್ ಮಾಡೋ ಥರ ಆಗಬಾರ್ದು, ಯಾಕಂದರೆ RCB ಮೇಲೆ ಮ್ಯಾಚ್ ಇರೋದ್ರಿಂದ. ಸೊ ಚೆನ್ನಾಗಿ ಆಡಬೇಕು ರಾಹುಲ್ ಅವರು, ಚೆನ್ನಾಗಿ ಆಡಬೇಕು. ಬಟ್ RCB ಗೆಲ್ಲಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಮ್ಯಾಮ್. ಒಟ್ಟಿನಲ್ಲಿ ರಾಹುಲ್ ಅವರ ಬರ್ಡೇ ಇವತ್ತಾಗಿರೋದ್ರಿಂದ ನಾವು ಅವರಿಗೆ ವಿಶ್ವಾಸನ ತಿಳಿಸೋಣ ನಮ್ಮ ಚಾನಲ್ ಕಡೆಯಿಂದ. KL ರಾಹುಲ್ ಅವ್ರಿಗೆ, ನಮ್ಮ ಕನ್ನಡಿಗರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳೋಣ. RCB ಎಲ್ಲೂ ಇಲ್ಲ ಮ್ಯಾಮ್ ಪ್ಲೇಯಿಂಗ್ 11ಅಲ್ಲಿ. ಅಂದರೆ ನಿಮಗೆ ಬ್ಯಾಟಿಂಗಿಗೆ ಬಂತು ಅಂದರೆ ಕಟ್ ಆಗಿರದೆ ಓಪನಿಂಗ್ ಸ್ಲಾಟ್ಸು. ಸೊ ಇವರೇನಾದರೂ ಸ್ವಲ್ಪ ಲಯ ಕಂಡುಕೊಂಡ್ರು ಅಂತಾರೆ, ಸ್ವಲ್ಪ ಪಾರ್ಟ್ನರ್ಶಿಪ್ ಜಾಸ್ತಿ ಹೆವಿ, 100 ರನ್ಸು 150 ರನ್ಸು ಬರಲಿ ಪರವಾಗಿಲ್ಲ, ಅಷ್ಟೊಂದೇನು ಕೇಳ್ತಿಲ್ಲ ಅಂದರೂ ಕೂಡ ಒಂದು ಡೀಸೆಂಟ್ ಪವರ್ ಪ್ಲೇಲಿ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡು ಕೊಟ್ಟರು ಅಂದರೆ ಸಾಕು ನಮಗೆ. ಬೇಗ ಬೇಗ ವಿಕೆಟ್ಸ್ ಕಳ್ಕೊಂಡಂಗೆ ವಿತ್ ಒಂಥರ ರೆಸ್ಪೆಕ್ಟಬಲ್ ರನ್ ರೇಟಲ್ಲಿ ಚೆನ್ನಾಗಿ ಆಡಿದ್ರೆ ಸಾಕು, ಅದೇ ನಮಗೆ ಒಂಥರ ಖುಷಿ ಆಗುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ಬಂತವರು ಯಾವಾಗಲೂ DK ಮೇಲೆ ಅಥವಾ ಶಾಬಾಜ್ ಮೇಲೆ ಪ್ರೆಷರ್ ಹೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಅವಾಗ ಇನ್ನೊಂದು ಸ್ವಲ್ಪ 200 ಪ್ಲಸ್ ಕ್ರಾಸ್ ಆಗ್ಬೋದು ಎಲ್ಲ ಟೈಮಲ್ಲೂ ಅಂತ ಹೇಳ್ತೀನಿ. ಪಿಚ್ಗಳೆಲ್ಲ ಚೆನ್ನಾಗಿದೆ, 200 ಕ್ರಾಸ್ ಆಗುವಂಥ ಪಿಚ್ಗಳೆಲ್ಲನೂ. ಆದರೆ ಓಪನಿಂಗು RCB ಚೆನ್ನಾಗಿ ಸಿಕ್ತು ಅಂದರೆ ಪಕ್ಕ 200 ಅಂತೂ ಒಡಿಯೋ ಟೀಮೇನೆ RCB ಎಲ್ಲ ಮ್ಯಾಚ್ಗಳೂ. ಇದಿಷ್ಟು ನನ್ನ ಅನಿಸಿಕೆ. ಈ ಮ್ಯಾಚಲ್ಲಿ ಲಕ್ನೋ ಮೇಲೆ ಯಾವುದೇ ಚೇಂಜಸ್ ಇರೋದಿಲ್ಲ,
ಆರ್ಸಿಬಿಲಿ ಅದೇ ಲೆವೆನ್ ಇಳಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೇನು ಅನ್ಸುತ್ತೆ, ಏನಾದ್ರು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆರ್ಸಿಬಿಲಿ ಅಂದರೆ ಆರ್ಸಿಬಿ ಆ್ಯಂಗಲ್ನಿಂದ ಯೋಚನೆ ಮಾಡಬೇಕು. ನೀವು ಸುಮ್ಮನೆ ನಾನು ಇವ್ರನ್ನ ಆಡಿಸ್ತೀನಿ ಇವ್ರನ್ನ ಆಡಿಸ್ತೀನಿ ಅಂತಲ್ಲ, ಆರ್ಸಿಬಿ ಆ್ಯಂಗಲ್ನಿಂದ ಯೋಚನೆ ಮಾಡಬೇಕು. ಆರ್ಸಿಬಿ ಚೇಂಜ್ ಮಾಡ್ತಾರಾ ಅನ್ನೋದನ್ನ ಇಟ್ಕೊಂಡು ನೀವು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈಗ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ಚಿಯರ್ಸ್, ಬಾಯ್.